ಕೈ ತೊಳ್ಕೊಂಡು ಮನೆಗೆ ಹೋಗ್ಬೇಕು. ಸಿಂಪಲ್. ಹತ್ತು ಗ್ರಾಮ್ ಕಲ್ಲುಪ್ಪು, ಎರಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ ಕಾಯಿನ ಜಜ್ಜಿಬಿಟ್ಟು ಅದ್ರಲ್ಲಿ ಬೇಕಾದ್ರೆ ಹಾಕಿ ದೇವರ ಸ್ವರೂಪವಾದಂಥ ಜೀವಾತ್ಮ ಅಲೆಗಳೇ ಮೂಲವಾಗಿ ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು, ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ. ಪ್ರೀತಿಯ ಆತ್ಮೀಯ ವಾಟ್ಸಾಪ್, ಫೇಸ್ಬುಕ್, ಯೂಟ್ಯೂಬ್ ನೋಡುವ ನನ್ನೆಲ್ಲ ಆತ್ಮೀಯ ಬಂಧುಗಳಿಗೂ ಬೆಳಗಿನ ವಂದನೆಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆದರೆ ಭಯದಲ್ಲಿ ಬದುಕ್ತಾ ಇದ್ದೀರಾ, ಹೌದಾ? ಭಯ ಅನ್ನೋದು ಬಿಟ್ಟು ಹೊರಗಡೆ ಬಿಡೋಣ ಇವತ್ತಿಂದ ನಾವು, ಓಕೆನಾ? ಇದ್ಯಾವುದೋ ಪಕ್ಕದ ದೇಶದಿಂದ ಯಾವುದೋ ಬಂದಿದ್ದಿಲ್ಲ, ಹೆಸರು ಹೇಳೋದು ಬೇಡ ನಾವು. ಅದು ಹೆಸರು ಹೇಳಿದ್ರೇ ನಮ್ಮನ್ನು ಅಟ್ಟಿಸ್ಕೊಂಬರುತ್ತೆ. ಹೆಸರು ಹೇಳಲೇಬೇಡಿ ಎಲ್ಲೂ. ಸೊ ಹಂಗಾಗಿ ಹೆಸರು ಹೇಳ್ದೇ ಅದನ್ನು ಯಾವ ರೀತಿ ಧೈರ್ಯವಾಗಿ ಹಿಮ್ಮೆಟ್ಟಿಸ್ಬೇಕು ಅಂತ ನಿಮ್ಮಲ್ಲೇ ಇದೆ. ಒಂದು, ಭಯ ಅನ್ನೋದು ಬಿಟ್ಬಿಡಿ. ಎರಡನೇದು, ನಂಬಿಕೆ ಮಡಿಗೆ. ನಂಬಿಕೆನೇ ಜೀವನ. ಈ ನಂಬಿಕೆ ಇದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು. ಕತೆಗಳ ಮುಖಾಂತರ ಇವತ್ತು ನಿಮಗೆ ನಾನು ಇಲ್ಲೊಂದು ಎಲ್ಲ ವಿಚಾರವನ್ನು ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಈ ಹ್ಯಾಂಡ್ ವಾಶ್ ಮಾಡ್ತಾರೆ ಗೊತ್ತಾ, ಸ್ಯಾನಿಟೈಸರ್ ಅಂತ, ಅದಕ್ಕೆ ಹೆಸರು ಸ್ಯಾನಿಟೈಸರ್. ಅದನ್ನು ಯಾವ ರೀತಿ ನಿಮಗೆ ಮೋಸ ಮಾಡ್ತಾರೆ ಗೊತ್ತಾ? ಹಾಂ, ಸಿಗಲ್ಲ ಅಂತ ಮೋಸ, ರೇಟ್ಗಳು ಮೋಸ. ಮೊನ್ನೆನೂ ಯಾವುದೋ ಮಾಧ್ಯಮದಲ್ಲಿ ನೋಡಿದಾಗ 56 ಲಕ್ಷದ ಡೂಪ್ಲಿಕೇಟ್ನ ಎತ್ತಿ ಮಡಗಿರ್ತಾರಂತೆ. ಸೊ ಈಗ ಅದೆಲ್ಲ ನಂಬೋದು ಬೇಡ. ಈಗ ನಮ್ಗೆ ಅರ್ಜೆಂಟಾಗಿ ಏನು ಮಾಡಬೇಕು, ನಮ್ಮ ಮನೆಯಲ್ಲಿದ್ದು ನಾವು ಸಾಧನೆ ಮಾಡಬೇಕು. ಸೊ ಸಾಧನೆ ಮಾಡೋಕ್ಕೆ ಕೆಲವೊಂದು ಮನೆ ಮದ್ದನ್ನು ಹೇಳ್ಕೊಡ್ತೀನಿ, ಅದು ನೀವು ಮಾಡ್ಕೊಬೇಕು. ಮನೆ ಮದ್ದು ಏನಪ್ಪ, ಸಿಂಪಲ್ ಅಷ್ಟೇ. ಎಲ್ಲ ಕಡೆ ಸಿಗುತ್ತೆ, ಎಲ್ಲೆಲ್ಲೂ ಸಿಗುತ್ತೆ. ಕೈ ತೊಳ್ಕೊಂಡು ಮನೆಗೆ ಹೋಗ್ಬೇಕು. ಸಿಂಪಲ್. 10 ಗ್ರಾಮ್ ಕಲ್ಲುಪ್ಪು. ಎಷ್ಟು ಗ್ರಾಮು? 10 ಗ್ರಾಮ್ ಕಲ್ಲುಪ್ಪು, 20 ಗ್ರಾಮ್ ಸ್ಫಟಿಕ. ಏನು ಸ್ಫಟಿಕ ಅಂದರೆ ಕೆಲವು ಜನಕ್ಕೆ ಆಶ್ಚರ್ಯ, ಏನು ಸರ್ ಸ್ಫಟಿಕ, ಅದೇನು ಸಿಗಲ್ಲ ಅಂತ. ಈಸಿಯಾಗಿ ಸಿಗುತ್ತೆ, ಏನೂ ಇಲ್ಲ. ಈ ಅಳಬುರು ಅಥವಾ ಹೊಸಬರು ಶೇವಿಂಗ್ ಮಾಡಾದ್ಮೇಲೆ ಒಂದು ಕಲ್ಲು ಥರ ಇರುತ್ತೆ, ಐಸ್ ಥರ ಇರುತ್ತೆ ಕಲ್ಲು. ಆ ಕಲ್ಲನ್ನು ಶೇವಿಂಗ್ ಆದಮೇಲೆ ಹಿಂಗೆ ಉಜ್ತಾರೆ ನೋಡಿ, ಅದು ಹೆಸರೇ ಸ್ಫಟಿಕ. ಅದು 20 ಗ್ರಾಮ್ ತೊಗೊಬೇಕು. ಈ ಹುಬ್ಳಿ, ಧಾರವಾಡ, ಬೆಳಗಾಮು ಇದೆಲ್ಲ ಸ್ಫಟಿಕ ಅಂದರೆ ಕೇಳಕ್ಕೆ ಹೋಗ್ಬಿಡಿ. ಶೇವಿಂಗ್ ಶಾಪಲ್ಲಿ ಹೋಗ್ಬಿಟ್ಟು ಕೇಳಿದ್ರು ಕೊಡ್ತಾನೆ. ಇಲ್ಲಿ ನಮ್ಮ ಗಂದಿಗೆ ಅಂಗಡಿ, ಇಲ್ಲಾಂದರೆ ದಿನಸಿ ಗಂದಿಗೆ ಅಂಗಡಿ ಸಿಗುತ್ತೆ. ನಮ್ಮ ಕಡೆ ಎಲ್ಲ ಗಂದಿಗೆ ಅಂಗಡಿ ಸಿಗುತ್ತೆ. ಗಂದಿಗೆ ಅಂಗಡಿಲಿ ಇದಕ್ಕೆ ಕಟ್ತಾರೆ ನೋಡಿ, ಮನೆಗೆ ಏನಾದರೂ ತಗಲ್ಬಾರ್ದು ಅಂತೇಳಿ ದೃಷ್ಟಿಗೂ ಕಟ್ತಾರೆ. ಅದನ್ನು ಬಟ್ಟೆಯಲ್ಲಿ, ಕಪ್ಪುಗೆ ಬಟ್ಟೆಯಲ್ಲಿ ಕಟ್ಬಿಟ್ಟು ಅಥವಾ ಕಪ್ಪು ದಾರದಲ್ಲಿ ಕಟ್ಬಿಟ್ಟು ಮನೆ ಮುಂದೆ ನೇತಾಕಿರ್ತಾರೆ, ಅದೇ ಸ್ಫಟಿಕ. ಆ ಸ್ಫಟಿಕ 20 ಗ್ರಾಮ್ ತೊಗೊಳ್ಳಿ, 10 ಗ್ರಾಮು ಕಲ್ಲುಪ್ಪು ತೊಗೊಳ್ಳಿ, ಎರಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ. ಪುಡಿ ಮಾಡಿದ ನಂತರ 1 ಲೀಟ್ರ್ ನೀರಿಗೆ ಅದಕ್ಕೆ ಹಾಕ್ರಿ. ಬಿಟ್ಟಾದ್ಮೇಲೆ ಚೆನ್ನಾಗಿ ಕಲಸ್ರಿ, ಬಿಸಿ ಮಾಡಬಾರ್ದು, ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಿಸ್ತಾದ್ಮೇಲೆ ಅಂಟವಾಳಕಾಯಿ ಸೊಪ್ಪನೊರೆ ಬರುತ್ತಲ್ಲ ಆ ಕಾಯಿನ ಜಜ್ಜಿಬಿಟ್ಟು ಅದ್ರಲ್ಲಿ ಬೇಕಾದ್ರೆ ಹಾಕಿ. ಹಾಕಾದ್ಮೇಲೆ ನೀವೇನು ಮಾಡಿ, ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಕೈ ಉಜ್ಜಿ. ನೊರೆನೂ ಬರುತ್ತೆ, ಕೈ ವಾಶ್ ಆಗ್ಬಿಡುತ್ತೆ. ಯಾವುದು ಹ್ಯಾಂಡ್ ವಾಶ್ದು ಸ್ಯಾನಿಟೈಸರ್ ಇದೆಲ್ಲ ಯಾವುದು ಬೇಡ ಇದ್ರ ಮುಂದೆ. ಇದು ಒರಿಜಿನಲ್, ಇದು ಆಯುರ್ವೇದಿಕ್ಕು ಮತ್ತು ಸಿದ್ಧಾಲ್ ಇದನ್ನು ಯೂಸ್ ಮಾಡೋದು. ಅರ್ಥ ಆಯ್ತಾ? ಎಲ್ರಿಗೂ ಇದನ್ನು ಹರಡಿಸಿ, ಒರಿಜಿನಲ್ ಇದು. ನೀವು ಅವನ ಹತ್ರ ಹೋಗಿ 100 ರೂಪಾಯಿ 200 ರೂಪಾಯಿ, ಇವಾಗ 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಮಾಡ್ಕೊಂಡವನೆ. ಸೊ ಹಂಗಾಗಿ ಇದು ಒರಿಜಿನಲ್ ಮನೆ ಮುಂದೆ ಸಿಗುತ್ತೆ, ಎಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ಯೂಸ್ ಮಾಡಿ, ಇದನ್ನು 6 ಜನಕ್ಕೆ ಹೇಳಿ. ಆ್ಯಂಡ್ ಸ್ಯಾನಿಟೈಸರ್ ಬದಲು ನಾನು ಹೇಳ್ದಕ್ಕಂಥ ಈ ಮನೆ ಮದ್ದನ್ನು ಯೂಸ್ ಮಾಡಿ ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗುತ್ತೆ. ನೆಕ್ಸ್ಟು ನೀವೇನು ಮಾಡಬೇಕು ಅಂದರೆ, ಆ ಪಕ್ಕದ ದೇಶದಲ್ಲಿ ಯಾವುದು ಕಾಯಿಲೆ ಬಂದರೆ ಅದ್ರ ಬಗ್ಗೆ ಹೇಳ್ಕೋಬೇಡಿ. ಹೇಳ್ದಾಗ ಏನಾಗುತ್ತೆ ಗೊತ್ತಾ? ಪ್ರಚಾರ ಆಯ್ತಾ ಹೋಗ್ತಾ ಇರುತ್ತೆ. ಉದಾಹರಣೆಗೆ ಮಾವಿನಕಾಯಿ ಬೀಜ ನೆಟ್ಟರೆ ಏನು ಬರುತ್ತೆ? ಮಾವಿನಕಾಯಿ ಮರನೇ ಬರೋದು. ನೀವು ಅದನ್ನ ನೆಟ್ಕೊಂಬಿಟ್ರೆ ಏನು ಬರುತ್ತೆ? ಅದು ನಿಮ್ಮನ್ನು ಅಟ್ಟಿಸ್ಕೊಂಬರುತ್ತೆ. ಯಾವುದು ನೆಟ್ಟಕ್ಕೋಬೇಡಿ. ನಂಬಿಕೆಯಿಂದ ಬದುಕಿ. ಫಸ್ಟು ಮನುಷ್ಯನಿಗೆ ನಂಬಿಕೆ ಬೇಕು. ಆ ನಂಬಿಕೆಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಇವತ್ತು ನಮ್ಮ ಗುರುಗಳು KM ಶಿವಸ್ವಾಮಿ ಅಂತ ಅವ್ರ ಹೆಸರು. ಅವ್ರಿಗೆ 18 ಮಾತ್ರೆ ತೊಗೊಳ್ತಾ ಇದ್ರು. ವೀಜಿಂಗು ಆಸ್ಮಾ ಸಿವಿಯರ್ ಆಗ್ಬಿಡ್ತು. ಒಂದಿನ ತೊಗೊಂಡಾಗ ಆಸ್ಪತ್ರೆಲ್ಲಿ ಅಡ್ಮಿಟ್ ಮಾಡಿಬಿಡ್ತಾರೆ. ಅಡ್ಮಿಟ್ ಮಾಡಿದಾಗ ಎಮರ್ಜೆನ್ಸಿ ಬೆಡ್ಡಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಏನಪ್ಪ ನಡೀತೈತೆ ಅಂದರೆ, ಅದು ಸಪ್ರೇಟ್ ರೂಮ್. ಯಾಕಂದರೆ ನಿಜವಾದ ಘಟನೆ ನಡೆದಿದ್ದು ಇದು ಮಲೇಷ್ಯಾ ಅಲ್ಲಿ. ಅವ್ರು ಮಲೇಷ್ಯಾದವರೇ.
ತಿಂಗಳಿಗೆ 2-3 ಸರಿ ಬಂದು ಚೆನ್ನೈಯಲ್ಲಿ ಕ್ಲಾಸ್ ಮಾಡ್ತಾರವರು. ಅವರು ಹೇಳಿದಂಥ ಘಟನೆ ಒಂದು ನಿಮಗೆ ಇದನ್ನು ತಿಳಿಸ್ಕೊಡ್ತೀನಿ. ಇವ್ರಿಗೇನಾಗುತ್ತೆ, ಎಮರ್ಜೆನ್ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದಾಗ 3 ಜನ ಫ್ರೆಂಡ್ ಇರ್ತಾರೆ. ಆ ಫ್ರೆಂಡ್ ಒಬ್ಬ ಮಾತಾಡ್ತಾನೆ, ಇವ್ರದ್ದು ಆಗೋಯ್ತು ಇವತ್ತು, ಇವ್ರದ್ದು ಡಿ ಎಷ್ಟೇ ಪಾಪ ಆಗೋಯ್ತು, ಮೂಗು ಎಳಿತಾ ಇದೆ, ಏನು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರು ಕೇಳಿಸ್ಕೊತಾರೆ ಇವ್ರು ಮಾತಾಡೋದಲ್ಲ. ಒಬ್ಬ ಹೇಳ್ತಾನೆ ಊದ್ ದುಡ್ಡು ನಂದು ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಆಂಬ್ಯುಲೆನ್ಸ್ ದುಡ್ಡು ನಂದು ಅಂತಾನೆ, ಇನ್ನೊಬ್ಬ ಏನು ಹೇಳ್ತಾನೆ ಅಂದರೆ ಇವ್ರ ಮನೆ ಮೇಂಟೆನಲ್ಲಿ ನಾನೇ ಮಾಡಬೇಕು ಅಂತ. ಅವಾಗ ಅವ್ರ ಕಣ್ಣಲ್ಲಿ ನೀರು ಬಿಟ್ಕೊತಾರೆ, ನಾನು ಇನ್ನೂ ಬದುಕಿದ್ದೀನಿ ನೋಡಿದ್ರೆ ಆಗಲೇ ಇವರು ಇಷ್ಟು 3 ಜನ ಮನೆ, ಯಾಕಂದ್ರೆ ಅವ್ರ ಪರಿಸ್ಥಿತಿ ಅದಲ್ವಾ. ಸೊ ಅವಾಗ ಏನು ಮಾಡ್ತಾರೆ, ಇವ್ರು 3 ಜನ ಹೋಗ್ಬಿಡ್ತಾರೆ, ಒಂದು ನರ್ಸ್ ಬರ್ತಾರೆ, ನರ್ಸ್ ಬಂದು ನೋಡ್ತಾರೆ ಏನು ಅಂತ ಕೇಳ್ತಾರೆ, ಟಿ ವಿ ಹಾಕು ಅಂತಾರೆ, ಟಿ ವಿ ಇರುತ್ತಾರೆ ರೂಮಲ್ಲಿ ಟಿ ವಿ ಹಾಕು ಅಂತಾರೆ. ಆ ಟಿ ವಿ ಹಾಕಿದ ತಕ್ಷಣ ಆ ಟಿ ವಿಯಲ್ಲಿ ಒಂದು ಘಟನೆ ನಡೀತೈತೆ. ಏನಪ್ಪ ಘಟನೆ ಅಂದರೆ, ಒಬ್ಬ ಹೆಲಿಕ್ಯಾಪ್ಟರ್ ತೊಗೊಳ್ತಾನೆ, ಹೆಲಿಕ್ಯಾಪ್ಟರ್ನ ಫ್ಲೈ ಮಾಡ್ತಾನೆ, ಫ್ಲೈ ಮಾಡ್ಕೊಂಡು ಹೋಗಬೇಕಾದ್ರೆ ಹೆಲಿಕ್ಯಾಪ್ಟರ್ ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಗಿ ಕಾಡಲ್ಲಿ ಬಿದ್ದೋಗ್ಬಿಡುತ್ತೆ. ಕಾಡಲ್ಲಿ ಬಿದ್ದೋದಾಗ ಹೆಲಿಕ್ಯಾಸ್ಟ್ರು ಅಂಟ್ಕೊಂಡು ಉರಿದೋಗ್ಬಿಡುತ್ತೆ, ಇವನು ಅಪ್ಪಿ ತಪ್ಪಿ ಬದುಕ್ಬಿಡ್ತಾನೆ. ಬದುಕದಾಗ ಏನಾಗುತ್ತೆ, ಈ ಪೋರ್ಷನ್ ಎಲ್ಲ ಎಡ್ ಬಿದ್ದುಬಿಡುತ್ತೆ, ಎದ್ದೋಳೋಕ್ಕಾಗಲ್ಲ, ಶರ್ಟ್ ಫುಲ್ ಎಲ್ಲ ಇದೋ ಹೋಗ್ಬಿಟ್ಟಿರುತ್ತೆ. ಈ ಕೊನೆಗೆ ಏನು ಮಾಡ್ತಾನೆ, ಈ ಶರ್ಟನ್ನ ಬಿಚ್ಚಿ ಮೇಲಿಗೆ ಯಾವುದೋ ಹೆಲಿಕಾಪ್ಟರ್ ಎಲ್ಲ ಹೋಗುತ್ತೇನೋ ಮಾಡ್ತಾನೆ, ಗೊತ್ತಾಗಲ್ಲ, ಕಾಡಲ್ವಾ, ಕಾಡು ಸೆಂಟ್ರಲ್ ಇರ್ತಾನೆ. ಕೊನೆಗೆ ಏನಾಗುತ್ತೆ, ಇವನು ಹಂಗೆ ಹಿಂಗೆ ತೆಳುಕ್ತೋಕೊಂಡು ಮುಂದೆ ಬಂದ್ಬಿಡ್ತಾನೆ. ಇದು ಸದ್ಯ 4 ಗಂಟೆಗೆ ಆಗದ ಘಟನೆ, ಇದು ಸಂಜೆ 4 ಗಂಟೆಗೆ ಆಗೋದು, 6 ಗಂಟೆ ಆಯಿತು, 7 ಗಂಟೆ ಆಯಿತು, ಇಲ್ಲಿ ಹೆಲಿಕಾಪ್ಟರ್ ಬರಲ್ಲ, ಇವರು ಕಾರ್ಡ್ಲೆಸ್ ವೈರ್ಲೆಸ್ ಇಟ್ಕೊಂಡು ಏನೇನೋ ಮಾಡ್ತಾರೆ, ಸಿಗಲ್ಲ. ಕೊನೆಗೇನಾಗುತ್ತೆ, ಇವನು ತೆಳ್ಕೊಂಡು ತೆಳ್ಕೊಂಡು ಹೆಲಿಕಾಪ್ಟರ್ ಹತ್ರ ಬರ್ತಾನೆ, ಫುಲ್ಲು ಬೆಂದೋಗ್ಬಿಟ್ಟಿರುತ್ತೆ, ಎಲ್ಲ ಹೋಗ್ಬಿಟ್ಟಿರುತ್ತೆ, ಸ್ವಲ್ಪ ಬೆಂಕಿ ಮಾತ್ರ ಆಡ್ತಾ ಇರುತ್ತೆ. ಹತ್ರ ಬರ್ತಾನೆ, ಇನ್ನೇನು ಬರಬೇಕಾದ್ರೆ ಅದು ಒಂದು ಅಲ್ಲಿ ಸಿಂಹ ಬಂದ್ಬಿಡುತ್ತೆ. ಸಿಂಹ ನೋಡಿದ ತಕ್ಷಣ ತಲೆ ಹಂಗೆ ಬಗ್ಗಿಸ್ಬಿಡ್ತಾನೆ, ಯಾಕಂದರೆ ಕಾಡಲ್ಲಿ ಅಂಥ ಜಾಗದಲ್ಲಿ ಸಿಂಹ ಬಂದರೆ ಏನಾಗುತ್ತೆ, ಭಯ ಬಿದ್ಕೊಂಡು ಹಂಗೆ ಇರ್ತಾನೆ. ಆ ಸಿಂಹ ಹತ್ರ ಬರುತ್ತೆ, ಅಷ್ಟು ಬೇಗ ಇನ್ನೊಂದು ಹುಲಿ ಬಂದು ಅಟ್ಯಾಕ್, ಇಬ್ಬರಲ್ಲೂ ಫೈಟಿಂಗ್ ಮಾಡ್ಕೊಂಡು ಇವನ್ನ ಬಿಟ್ಬಿಡುತ್ತೆ, ಹೋಗ್ಬಿಡುತ್ತೆ. ನೆಕ್ಸ್ಟು ಇವ್ರ ಮೇಲೆ ಹಾವು ಬರುತ್ತೆ, ಅಪ್ಪನ ಮೇಲೆ ಹಾವು ಬಂದಾಗ ಹಂಗೆ ಬಚ್ ಮಾಡ್ಕೋ, ಏನು ಮಾಡಲ್ಲ, ಸೈಲೆಂಟ್ ಆಗಿರ್ತಾನೆ. ಇಲ್ಲಿಗೆ ಮಾತ್ರ ಆ್ಯಕ್ಷನ್ ಆಗಿರುತ್ತೆ, ಇಲ್ಲಿಗೆಲ್ಲ, ಯಾಕಂದ್ರೆ ಮೇಲಿಂದ ಬಿದ್ದಿರೋದಿಲ್ವ, ಇದೆಲ್ಲ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಹಾವು ಹಂಗೆ ಮೇಲೆ ಬಂದು ಹೋಗುತ್ತೆ. ನೆಕ್ಸ್ಟು ಇರುವೆಗಳು, ದಪ್ಪ ದಪ್ಪ ಇರುವೆಗಳು ಅದೆಲ್ಲ ಬಂದು ಹತ್ತುತ್ತೆ, ಎಲ್ಲ ಹತ್ತುತ್ತೆ, ಅದನ್ನೆಲ್ಲ ತಡ್ಕೊಂಡಿರ್ತಾನೆ. ಒಂದಿನ ಆಗುತ್ತೆ, ಬೆಳಗಿನ ಜಾವ ಏನು ಮಾಡುತ್ತೆ, ಎಲ್ಲ ಕಡೆ ಇವರು ಬೇರೆಯವರು ಹೆಲಿಕಾಪ್ಟರ್ ತೊಗೊಂಡು ಹುಡ್ಕೊಂಡು 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 ಬರ್ತಾರೆ. ಹುಡ್ಕೊಂಡು ಬಂದಾಗ ಇವನು ಸಿಗೋದೇ ಇಲ್ಲ. ಕೊನೆಗೆ ಇವನು ಧೈರ್ಯ ಬಿಡಲ್ಲ ನೋಡಿ, ನಂಬಿಕೆ ಅದೇ ಹೇಳ್ತಾರೋ, ಧೈರ್ಯ ಬಿಡಲ್ಲ, ಹಂಗೆ ತೊಳ್ಕೊಂಡು 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 ಸ್ವಲ್ಪ ಹೊಗೆ ಆಡ್ತಾ ಇರುತ್ತೆ. ಆ ಹೊಗೆ ಆಡ್ತಾ ಇರೋ ಜಾಗಕ್ಕೆ ಹೋಗಿ ಇವನು ಶರ್ಟ್ ಬಿಚ್ಚಿಬಿಟ್ಟು ಏನು ಮಾಡ್ತಾನೆ, ಆ ಶರ್ಟ್ ಮೇಲೆ ಆ ಹೊಗೆ ಮೇಲೆ ಹಾಕ್ತಾನೆ. ಹಾಕ್ದಾಗ ಏನಾಗುತ್ತೆ, ಹತ್ಕೊಂಡು ಉರಿತೈತೆ, ಉರಿದಾಗ ಬೆಂಕಿ ಬರ್ತಾ ಇರುತ್ತೆ, ಹೊಗೆ ಬರುತ್ತೆ. ಹೊಗೆ ಬಂದಾಗ ಮೇಲಿಗೆ ಹೆಲಿಕಾಪ್ಟರ್ ನೋಡ್ತಾರೆ, ಓ ಯಾವುದೋ ಹೆಲಿಕಾಪ್ಟರಲ್ಲಿ ಬೆಂಕಿ ಬರ್ತಾ ಐತೆ, ಇಲ್ಲೇನೋ ಇದೆ ಅಂದಾಗ ಎಲ್ಲ ಕೆಳಗಡೆ ಬಂದು ನೋಡಿದಾಗ ಇವನು ಬಿದ್ದಿರ್ತಾನೆ, ಎಲ್ಲ ಅವನ್ನ ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಏನು ಮಾಡ್ತಾರೆ, ಏನೂ ಇರಲ್ಲ ಕಣ್ರಿ, ಬೇರೆ ಒಳಗಡೆ ಜೀವ ಮಾತ್ರ ಇರುತ್ತೆ, ಶೇಕಿಂಗ್ ಏನೂ ಇರಲ್ಲ. ಆದ್ರೂ ಒಳಗಡೆ ಮನಸ್ಸು ಅವ್ನು ಬಿಡ್ತಾ ಇಲ್ಲ, ನಂಬಿಕೆ, ಬಿಕಾಸ್ ದಟ್ ಈಸ್ ಫೇತ್, ಆ ನಂಬಿಕೆ. ಆ ನಂಬಿಕೆಯಿಂದ ಏನು ಮಾಡ್ತಾನೆ, 3 ದಿನ ಆಗುತ್ತೆ, 4 ದಿನ ಆಗುತ್ತೆ, 5 ತಿಂಗಳಾಗುತ್ತೆ, 6 ತಿಂಗಳಾಗುತ್ತೆ, 1 ವರ್ಷ ಆಗುತ್ತೆ. 1 ವರ್ಷ ನಂತರ ಅವ್ನ ಕೈ ಬೆರಳುಗಳು ಆ್ಯಕ್ಷನ್ ಆಗುತ್ತೆ, ಶೇಕ್ ಆಗುತ್ತೆ, ನಿಧಾನಕ್ಕೆ ಶೇಕ್ ಆಗುತ್ತೆ. ಅವಾಗ ನರ್ಸ್ಗಳೆಲ್ಲ ಓಡ್ ಬಂದು ಹೇಳ್ತಾರೆ ಡಾಕ್ಟ್ರಿಗೆ, ನೋಡಿ ನಿಜವಾಗ್ಲೂ ಅವರು ಶೇಕ್ ಮಾಡ್ತಾರೆ, ಏನೋ ಮಾಡಿ ಅಂತ. ಅವಾಗ ಸ್ವಲ್ಪ ಒಂದೊಂದು ತಿಂಗಳು 2-2 ತಿಂಗಳು 3-3 ತಿಂಗಳು ಮಾಡಿದಾಗ ಹಂಗೆ 1.5 ವರ್ಷ ಮಾಡಿದಾಗ ಮನುಷ್ಯ ಎದ್ದು ಬರ್ತಾನೆ, ಎದ್ದು ಬಂದು ನಡೀತಾನೆ. ಇದರಿಂದ ಏನು ಅಂದರೆ, ನಂಬಿಕೆ ಅಷ್ಟೇ, ಬಿಡಲಿಲ್ಲ, ಧೈರ್ಯ ಬಿಡಲಿಲ್ಲ ಅವನು. ಆ ನಂಬಿಕೆ ಇಟ್ಕೊಂಡು ಕೊನೆಗೆ ವಾಕರು ಅದು ಇದು ಮಾಡಿ ಕೊನೆಗೆ ಚೆನ್ನಾಗಾದ್ಮೇಲೆ 2 ವರ್ಷ ಆದಮೇಲೆ ತಿರ್ಗಾ ಫ್ಲೈ ಮಾಡ್ತಾನೆ ಅವನು ಹೆಲಿಕಾಪ್ಟ್ರಲ್ಲಿ. ಇದು ನಿಜವಾದ ಘಟನೆ ನಡೀತೈತೆ. ಇದನ್ನು ನೋಡಿದವ್ರು ಯಾರು, ನಮ್ಮ ಕೆ ಎಂ ಶಿವಸ್ವಾಮಿ ಟಿ ವಿಯಲ್ಲಿ ನೋಡ್ತಾರೆ. ನೋಡಿದಾಗ ಏನಾಗುತ್ತೆ, ಅಂಥವನ್ನೇ ಚೆನ್ನಾಗಾಗ್ಬಿಟ್ಟನಲ್ಲ, ನನಗೇನು ಮಾಡಬೇಕು, ಈ ವೀಸಿಂಗ್ ಆಸ್ಮ ಏನು ಮಾಡುತ್ತೆ ಅಂತ ಅವತ್ತು ಕಂಡ್ರಿ. ಎತ್ತ ಆಸ್ಪತ್ರೆಯಿಂದ ಆ ಮಾತ್ರೆ ಎಲ್ಲ ಇದ್ದು ಎಲ್ಲ ಬಿಸಾಕ್ಬಿಟ್ಟು ಇವತ್ತು ಹೆಂಗೋರೆ ಅಂದರೆ, ಅವ್ರಿಗೆ ಸುಮಾರು 5 ಕೋಟಿ ಜನ, 5 ಕೋಟಿ ಜನ ನಾನೂ ಸೇರಿ ಅವರ ಅಭಿಮಾನಿಯಾಗಿದ್ದೀನಿ, 5 ಕೋಟಿ ಜನ ಭಕ್ತರು ಇದ್ದಾರೆ. ಆ ಥರ ಸ್ಪೀಚ್ ಕೊಡೋಂಥ ಮಂತ ಕೆ ಎಸ್ ಶಿವಸ್ವಾಮಿ ನಂಬಿಕೆಯಿಂದ ಎದ್ದು ಬಂದರು, ಇವಾಗ ಚೆನ್ನಾಗಿ ನಡೀತಾರೆ. ಹಂಗಾಗಿ ನಿಮ್ಗೇನು ಹೇಳಕ್ಕೆ ಬರ್ತಾ ಇದ್ದೀನಿ, ಇದ್ಯಾವುದು ಪಕ್ಕದ ದೇಶದ ಬಂದಿದೆಯಲ್ಲ ಅದೆಲ್ಲ ಇರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ, ಅಲ್ಲೇ ಕೇಳಿತಾ ಇಲ್ಲ. ಬಟ್ ನೀವು ನಂಬಿಕೆ ಇದ್ದುಕೊಂಡು ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಎಷ್ಟು ಚೆನ್ನಾಗಿ ಸ್ಪೀಚ್ ಕೊಟ್ರಲ್ವಾ, ಕರ್ಫ್ಯೂ ಸ್ವಂತ ಕರ್ಫ್ಯೂ ಮಾಡ್ಕೊಳ್ಳಿ, ಹೊರಗಡೆ ಬರಬೇಡಿ, ಇದೆಲ್ಲ ಕೇಳಬೇಕು. ಅದೇನಪ್ಪ ಮಾಡ್ಬಿಡುತ್ತೆ ಅಂತ ಅಂಟಿಸ್ಕೊಂಡು ಬರುತ್ತೆ, ಅದೆಲ್ಲ ಮಾಡಬಾರ್ದು. ಒಂದು ದಿನ ಅವ್ರು ಹೇಳಿದ ಸ್ಪೀಚ್ಗೆ ಜೊತೆ ನಮ್ಮ ಆರೋಗ್ಯಕ್ಕಾಗಿ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮನೆಯವರೆಲ್ಲ ಚೆನ್ನಾಗಿರಬೇಕು ಅಂತ ಒಳ್ಳೆ ನೀವು ಭಾವನೆ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಕಾಯಿಲೆಯಿಂದ ನಾವೆಲ್ಲ ದೂರ ಇರಬೇಕು. ಆಮೇಲೆ ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೇದನ್ನು ಕೇಳಬೇಕು. ಹೆಂಗೆ ಕೇಳಬೇಕು ಅಂತ, ನಿಮ್ಮ ಮನೇಲಿ ಕೂತ್ಕೊಂತಿರಲ್ಲ, ಹಳೆ ಹಾಡುಗಳು ಕೇಳಿ. ಹಳೆ ಹಾಡು ಕೇಳಬೇಕಾದ್ರೆ ಇಂಪಾಗಿರುತ್ತೆ, ಕಿವಿಗೆ ಮಜಾ ಇರುತ್ತೆ, ಅರ್ಥ ಇರುತ್ತೆ. ಉದಾಹರಣೆಗೆ, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತಾರಂತ ಹಾಡೆಲ್ಲ ಕೇಳಿ, ಅವಾಗ ಏನಾಗುತ್ತೆ, ಖುಷಿ ಸಿಗುತ್ತೆ ನಮಗೆ, ಎನರ್ಜಿ ಬಂದ್ಬಿಡುತ್ತೆ. ಯಾವ ಹಾಡು ಕೇಳಬಾರ್ದು ಗೊತ್ತಾ, ಅಪ್ಪ ಲೂಸ ಅಮ್ಮ ಲೂಸ ಇದೆಲ್ಲ ಕೇಳಿದ್ರೆ ನೀವು ಲೂಸ್ ಆಗ್ಬಿಡ್ತೀರಾ. ಕೊನೆಗೆ ಆ ಪಕ್ಕದ ದೇಶದ ನಮ್ಗೆ ಅಟ್ರೆಸ್ಕೊಂಡು ಬರುತ್ತೆ. ಹಂಗಾಗಿ ಒಳ್ಳೊಳ್ಳೆ ಹಾಡು ಹಳೆ ಹಾಡುಗಳು ಕೇಳ್ತಾರೆ. ಸೊ ಹಂಗಾಗಿ ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ಯೂಸ್ ಮಾಡಿ,
ದಯವಿಟ್ಟು ಇದನ್ನು ಎಲ್ರಿಗೂ ಪ್ರಚಾರ ಮಾಡೋದು ಕಲೀರಿ, ದಯವಿಟ್ಟು ನೀವು ಮಾಡಿ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ. ನಮಸ್ಕಾರ, ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಹೆಲ್ತ್ ಟಿಪ್ಸ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಎಲ್ಲ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.